ನಮಸ್ತೆ ವೀಕ್ಷಕರೇ, ಟಿ20 ಕ್ರಿಕೆಟ್ ನಲ್ಲಿ ಹೊಸ ಇತಿಹಾಸ ನಿರ್ಮಾಣವಾಗಿದೆ. ಅದು ಕೂಡ ವಿಶ್ವ ದಾಖಲೆಯ ಮೂಲಕ ಎಂಬುದು ವಿಶೇಷ. ಒಮಾನ್ ನಲ್ಲಿ ನಡೆಯುತ್ತಿರುವ ಗಲ್ಫ್ ರಾಷ್ಟ್ರಗಳ ಮಹಿಳಾ ಟಿ20 ಕ್ರಿಕೆಟ್ ನಲ್ಲಿ ಸೌದಿ ಅರೇಬಿಯಾ ವಿರುದ್ಧ ಬಹ್ರೇನ್ ತಂಡವು 20 ಓವರ್ ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 318 ರನ್ ಗಳಿಸಿ ವಿಶ್ವ ದಾಖಲೆ ಬರೆದಿದೆ. ಇದು ಅಂತಾರಾಷ್ಟ್ರೀಯ ಟಿ20 ಪಂದ್ಯವೊಂದರ ಅತ್ಯಧಿಕ ಸ್ಕೋರ್. ಇದರೊಂದಿಗೆ ಟಿ20 ಕ್ರಿಕೆಟ್ ನಲ್ಲಿ ಅತ್ಯಧಿಕ ಮೊತ್ತ ದಾಖಲಿಸಿದ ವಿಶ್ವ ದಾಖಲೆ ಇದೀಗ ಬಹ್ರೇನ್ ದೇಶದ ಪಾಲಾಗಿದೆ. ವಿಶೇಷ ಎಂದರೆ ಈ ಮೊತ್ತವನ್ನು ಚೇಸ್ ಮಾಡಿದ ಸೌದಿ ಅರೇಬಿಯಾ ತಂಡವು 20 ಓವರ್ ನಲ್ಲಿ ಕೇವಲ 49 ರನ್ ಗಳಿಸಲಷ್ಟೇ ಶಕ್ತರಾದರು. ಇದರೊಂದಿಗೆ ಬಹ್ರೇನ್ ತಂಡವು ಬರೋಬ್ಬರಿ 269 ರನ್ ಗಳ ಭರ್ಜರಿ ಜಯ ಸಾಧಿಸಿತು. ಬಹ್ರೇನ್ ಪರ ದೀಪಿಕಾ ಭರ್ಜರಿ ಪ್ರದರ್ಶನ ನೀಡಿದ್ದರು. ಕೇವಲ 66 ಎಸೆತಗಳಲ್ಲಿ ಅಜಯ 161 ರನ್ ಗಳಿಸಿದ್ದರು. ಇನ್ನು ಈ ಇನಿಂಗ್ಸ್ ನಲ್ಲಿ ದೀಪಿಕಾ ಅವರ ಬ್ಯಾಟ್ ನಿಂದ 31 ಬೌಂಡರಿಗಳು ಮೂಡಿ ಬಂದಿತ್ತು. ಅಂದರೆ ಬೌಂಡರಿಯಿಂದಲೇ ದೀಪಿಕಾ 124 ರನ್ ಗಳಿಸಿದ್ದರು. ಅಂದಹಾಗೆ ಮಹಿಳಾ ಟಿ20 ಕ್ರಿಕೆಟ್ ನಲ್ಲಿ ಎರಡನೇ ಬಾರಿಗೆ ತಂಡವೊಂದು 300 ರನ್ ಗಳ ಗಡಿ ದಾಟಿದೆ. ಇದಕ್ಕೂ ಮುನ್ನ 2019 ಉಗಾಂಡ ತಂಡವು ಮಾಲಿ ತಂಡದ ವಿರುದ್ಧ 2 ವಿಕೆಟ್ ನಷ್ಟಕ್ಕೆ 314 ರನ್ ಗಳಿಸಿತು. ಹಾಗೆ ಪುರುಷರ ಟಿ20 ಕ್ರಿಕೆಟ್ ನಲ್ಲಿ ಇದುವರೆಗೂ ಯಾವುದೇ ತಂಡ 300 ರನ್ ಗಳ ಗಡಿ ದಾಟಿಲ್ಲ. ಇದಾಗ್ಯೂ 2019 ಐರ್ಲೆಂಡ್ ವಿರುದ್ಧ ಅಫ್ಘಾನಿಸ್ತಾನ್ ತಂಡವು 278 ರನ್ ಗಳಿಸಿರುವುದು ವಿಶ್ವ ದಾಖಲೆಯಾಗಿದೆ. ಅಂದಹಾಗೆ ನಿಮ್ಮ ಪ್ರಕಾರ ಪುರುಷರ ಟಿ20 ಕ್ರಿಕೆಟ್ ನಲ್ಲಿ ಯಾವ ತಂಡವು 300 ರನ್ ಬಾರಿಸಬಹುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕ್ರಿಕೆಟ್ ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.